हाय फ्रेंड्स नमस्ते एल्लरिगू नानु निम्म प्रीतिया कुसुमा मातड्ता इरोदु इवत्तिन वीडियो एल्लरिगू वेलकम माड्कोंता इदीनि वेलकम टू मै यूट्यूब चानल फ्रेंड्स ऐनप्प अंत हेळिद्रे इवत्तु नानु ओंदु प्रॉडक्ट बग्गे डेमो माड्बेकंत हेळिबिट्टु इवत्तिन व्लॉग माड्ता इदीनि नानु सुमार दिनदिंदने अंदुकोंडिद्दे इदरद ओंदु वीडियो माड्बेकंत हेळिबिट्टु निमगे पिक्चर आग्ले काणिस्ता इरबेकु नानु यादर बग्गे माताड्ता इदीनि अंत आल्रेडी वीडियो स्टार्टिंग अल्लेने नानु निमगे नान यहाँ टापिक बग्गे माताड्ता इदीनि अंत हेळिबिट्टु तोरिस्ता इदीनि कूड़ा इदरद वीडियो माडोण अंत अंदुकोंडु वीडियो स्वल्प सुमार लेट आगिदे सो अंत इंत काल कूड बंदिदे इवत्तु वीडियो माड्लिक्के सो हागागि इवत्तु स्टार्ट माडोण अंत अंदुकोंडिदीनि फ्रेंड्स इत्तीचेगे नम्म हेण्मक्कळिगे सुमार स्वल्प जनक्के काड्तिरो प्रॉब्लम एनप्प अंत हेळिद्रे ಯಾಕಂದ್ರೆ ಎಲ್ಲರೂ ಒಂದೇ ತರ ಪ್ಯಾಡ್ ನ ಯೂಸ್ ಮಾಡ್ತಿರೋದಿಲ್ಲ ಮಂತ್ಲಿ ಬಂತು ಸಮಸ್ಯೆ ಅಂತ ಹೇಳಿದ್ರೆ ಮಂತ್ಲಿ ನಮ್ಮ ಸೈಕಲಿಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಾವು ಅನದರ್ ಕಂಪ್ನಿ ಎಕ್ಸೈಸೆಡ್ ಕಂಪ್ನಿದು ಏನು ಪ್ಯಾಡ್ನ ನಾವು ಯೂಸ್ ಮಾಡ್ತಿರ್ತೀವಿ ಸೊ ನಾವಿವಾಗ ಜಾಬಿಗೆ ಹೋಗೋರಿರ್ತೀವಿ ಸ್ಕೂಲ್ ಮಕ್ಕಳಿರ್ತೀವಿ ಇವಾಗೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಆಲ್ರೆಡಿ ಒಂದು 6-7 ಸ್ಟ್ಯಾಂಡರ್ಡಿಗೇನೆ ಮೆನ್ಸಸ್ ಸ್ಟಾರ್ಟ್ ಆಗಿರುತ್ತೆ ಅವರಿಗೆ ಸೊ ಹಂಗಿದ್ದಾಗ ಎಷ್ಟು ನಾವು ಸೇಫ್ಟಿ ಮಾಡ್ಕೊಂಡ್ರೂ ಹೆಣ್ಮಕ್ಳಿಗೆ ತುಂಬ ಕಡಿಮೆನೆ ಅಂತ ಹೇಳ್ಬೋದು ನಾವು ಈ ವಿಷಯದಲ್ಲಿ ಯಾಕಂದ್ರೆ ನಾವು ಅದನ್ನು ತುಂಬ ಸಫರಿಂಗ್ ಪಡಬೇಕಾಗುತ್ತೆ ಅದು ಆ ನೋವು ಅವ್ರು ಅನುಭವಿಸಿದ್ರೆ ಮಾತ್ರ ಗೊತ್ತಿರುತ್ತೆ ಅದನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಮ್ಮ ಹೆಣ್ಮಕ್ಳುಗಳು ಸೊ ಹಂಗಿದ್ದಾಗ ಇದಕ್ಕೋಸ್ಕರ ಅದಕ್ಕೇನಾದರೂ ಒಂದು ನಾವು ಸಜೆಷನ್ ಅಂತ ಅವಾಗವಾಗ ಕಂಡಿಡ್ಕೊಬೇಕಾಗುತ್ತೆ ಸೊ ಹಂಗಿದ್ದಾಗ ಏನಪ್ಪ ಅಂತ ಹೇಳ್ತೀನಂದ್ರೆ ನಾನು ಇವಾಗ ನಾವು ಒಂದ್ಸಲ ಅದು ಪ್ಯಾಡ್ನ ಇದು ಮಾಡ್ಕೊಬೇಕಿದ್ರೆ ಒಂದು ಮಿನಿಮಮ್ ನಾವೀಗ ಸ್ಕೂಲಿಗೆ ಹೋಗ್ತೀವಿ ಅಂತ ಅಂದರೆ ಒಂದು 3-4 ಅವರ್ ಆದರೂ ಕೂತಿರ್ತೀವಿ ಮತ್ತು ಆ ಮಧ್ಯಾಹ್ನ ಮೇಲೆ ನಮ್ಮ ಮನೆಗೆ ಬರೋವರೆಗೂ ಮತ್ತೆ ಇನ್ನೊಂದು ಸಲ ಅಂತ ಹೇಳಿದಾಗ ವಾಕ್ ಮಾಡಬೇಕಾಗುತ್ತೆ ನಾವು ನಡ್ಕೊಂಡು ಬರಬೇಕಾಗುತ್ತೆ ಇವಾಗ ಒಂದು ಆಫೀಸಿಗೆ ಹೋಗಿರ್ತೀವಿ ಈ ಥರ ನಮಗೆ ಸುಮಾರು ಔಟ್ಸೈಡ್ ಎಲ್ಲ ಹೋಗೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಇವಾಗ ನಾವು ವಾಕ್ ಮಾಡಬೇಕಿದ್ರೆ ಎಲ್ಲ ಇರ್ಚಿಂಗ್ ಆಗೋದು ಪೇಯ್ನ್ ಆಗೋದು ಮತ್ತು ಸುಮಾರು ಜನಕ್ಕೆ ಹೊಟ್ಟೆ ನೋವು ಆ ಟೈಮಲ್ಲಿ ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಟೈಮಲ್ಲಿ ಹೊಟ್ಟೆ ನೋವಿರುತ್ತೆ ಸುಸ್ತಿರುತ್ತೆ ಒಂಥರ ಇರಿಸು ಮುರುಸು ಅದರಿಂದ ನಮ್ಗೆ ಏನೇನೋ ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನ ನಾವು ಅನುಭವಿಸ್ತಾನೆ ಇರ್ತೀವಿ ಸೊ ಇದರಿಂದ ಮಾರ್ಕೆಟ್ ಪ್ಯಾಡ್ನಲ್ಲಿ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಿರ್ತಾರೆ ನಾನು ನೆಕ್ಸ್ಟ್ ಡೆಮೋ ಮಾಡಿದಾಗ ನಿಮಗೆ ಲೈವಲ್ಲಿ ಅದು ಗೊತ್ತಾಗುತ್ತೆ ಇದೇ ವಿಡಿಯೋದಲ್ಲೇ ಎಂಡಿಂಗ್ವರೆಗೂ ನೋಡಿ ಯಾರು ಸ್ಕ್ರಿಪ್ಟ್ ಮಾಡೋಕೆ ಹೋಗಬೇಡಿ ವಿಡಿಯೋನ ಯಾಕಂದರೆ ನಾನು ಇವಾಗ ಫಸ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಪ್ಯಾಡ್ ಬಗ್ಗೆ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಡೆಮೋ ಕೂಡ ತೋರಿಸ್ತೀನಿ ನಾನು ನೀವು ವಿಡಿಯೋ ಸ್ಕ್ರಿಪ್ಟ್ ಮಾಡಿದ್ರೆ ಜಸ್ಟ್ ನಾನು ಹೇಳಿದ್ದನ್ನಷ್ಟೇ ನೀವು ಕೇಳಿಸ್ಕೊಂತಿರೋ ಹೊರತು ಡೆಮೋ ನೋಡ್ಲಿಕ್ಕೆ ಆಗೋದಿಲ್ಲ ಅದು ಪ್ಯೂರ್ ನಿಮಗೆ ವೇಸ್ಟ್ ಪೇಪರಿಂದ ಆಗ್ಬೋದು ಕಾಟನ್ ಇದು ಕಾಟನ್ ಯೂಸ್ ಮಾಡಿರಲ್ಲ ಅದಕ್ಕೆ ನಿಮಗೆ ಮಾರ್ಕೆಟಲ್ಲಿ ಸಿಗೋ ಪ್ಯಾಡಿಗೆ ಸೊ ಹಂಗಾಗಿ ಅದರಿಂದ ನಿಮಗೆ ಕ್ಯಾನ್ಸರ್ ಬರೋ ಪ್ರಾಬ್ಲಮ್ ಕೂಡ ಆಗುತ್ತೆ ಎಷ್ಟೋ ಜನ ಅದರಿಂದ ನೋವು ಅನುಭವಿಸಿರ್ತೀರಾ ಮತ್ತು ಅದರಲ್ಲಿ ಲೀಕ್ ಆಗ್ತಿರುತ್ತೆ ನಿಮಗೆ ಸೇಫ್ಟಿ ಇರೋದಿಲ್ಲ ಪೇಯ್ನ್ ಆಗ್ತಿರುತ್ತೆ ಆ ಥರದ್ದು ಸಮಸ್ಯೆಗಳನ್ನೆಲ್ಲ ನೀವು ಸ್ಟಾಪ್ ಮಾಡ್ಕೊಬೇಕಂತ ಹೇಳಿದ್ರೆ ನೀವು ಒಂದು ಕಂಪನಿಯ ಪ್ಯಾಡ್ ನಾನು ಹ್ಯಾಪಿ ಹೆಲ್ತ್ ಇಂಡಿಯಾದವರು ನಿಮಗೆ ಎಷ್ಟು ಒಂದು ಒಳ್ಳೆ ಪ್ಯಾಕಿಂಗಲ್ಲಿ ನಿಮಗೆ ನೀವು ಪ್ಯಾಕಿಂಗೇ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ನಾನು ವಿಡಿಯೋದಲ್ಲಿ ನಿಮಗೆ ಸ್ಯಾನಿಟರಿ ಪ್ಯಾಡ್ನ ತೋರಿಸ್ತಾ ಇದ್ದೀನಿ ಕೂಡ ಇದು ನಿಮಗೆ ಎಷ್ಟು ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಬಾಕ್ಸೆಲ್ಲ ಗೊತ್ತಾಗ್ತಿದೆ ನಿಮಗೆ ಬಾಕ್ಸ್ ಕೂಡ ಎಷ್ಟು ಸೇಫ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ನೋಡಿ ಎಷ್ಟು ನೀಟಾಗಿ ನಮಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಇದು ಪ್ಯಾಕ್ ಈ ಥರ ಆಗಿದೆ ಸ್ಯಾನಿಟರಿ ಪ್ಯಾಡು ಮತ್ತು ಇದು ಪ್ಯೂರ್ ಕಾಟನ್ನು ನಿಮಗೆ ಪ್ಯೂರ್ ಕಾಟನ್ ನ್ಯಾಚುರಲ್ ಕಾಟನ್ನಿಂದ ಕೂಡ ತಯಾರಿಸಿರುವಂಥದ್ದು ನಾನು ನಿಮಗೆ ನೆಕ್ಸ್ಟ್ ಡೆಮೋದಲ್ಲಿ ಕೂಡ ಗೊತ್ತಾಗುತ್ತೆ ಮತ್ತು 11 ಪೀಸ್ ಇರುತ್ತೆ ಇದಕ್ಕೆ ಮತ್ತು 7 ಲೇಯರು ನಿಮಗೆ 7 ಲೇಯರ್ ಕೂಡ ಇದೆ ಇದರಲ್ಲಿ 7-in-1 ಲೇಯರ್ ಕೂಡ ಇದೆ ಫುಲ್ ನ್ಯಾಚುರಲ್ ಆಗಿರುತ್ತೆ ನಿಮಗೆ ಯಾವುದೇ ರೀತಿ ಇದರಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ ಮತ್ತು ಇದರಲ್ಲಿ ಎನರ್ಜಿ ಚಿಪ್ ಕೂಡ ಇದೆ ನಿಮಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳಿಗೆ ನಿಮ್ಮ ಪ್ರತಿಯೊಂದು ಎನರ್ಜಿನ ತಡೆದಿಟ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇರುತ್ತೆ ನಿಮಗೆ ಇದರಲ್ಲಿ ಯಾವುದೇ ಥರ ಲೀಕೇಜ್ ಆಗೋದಿಲ್ಲ ಸೇಫ್ಟಿ ಸೆಕ್ಯೂರ್ ಆಗಿರುತ್ತೆ ಒಂದು ಏನಿಲ್ಲ ಅಂದ್ರೆ ಒಂದು 6 ಅವರ್ ಆದ್ರೂ ಒಂದು 8 ಅವರ್ಸ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಲಾರ್ಜ್ ಕೂಡ ಇದೆ ಇದು ನಿಮಗೆ ಯಾರಿಗೆಲ್ಲ ತುಂಬ ನನಗೆ ಬ್ಲೀಡಿಂಗ್ ಜಾಸ್ತಿ ಇದೆ ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದು ಇನ್ನು ನೋಡಿ ಈ ಥರ ಒಂದು ಪ್ಯಾಕ್ ಓಪನ್ ಮಾಡಿ ನೀವು ಒಂದು ಪ್ಯಾಡ್ನ ಈ ಥರ ತೊಗೊಂಡಿದ್ದಾದ್ಮೇಲೆ ಮತ್ತೆ ನೀವು ಅದನ್ನು ನೀವು ಹೊರಗಡೆ ಏನಾದರೂ ಕ್ಯಾರಿ ಮಾಡಬೇಕಂತ ಹೇಳಿದ್ರೆ ನೋಡಿ ಈ ಥರ ನಿಮಗೆ ಫುಲ್ಲು
ಕ್ಲೋಸ್ ಮಾಡಿ ಕೂಡ ಅದನ್ನು ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಏನೇನು ನಿಮಗೆ ಪ್ರಾಬ್ಲಮ್ ಆಗಲ್ಲ, ಒಳಗಡೆ ಇರೋ ಪ್ಯಾಡಿಗೆ ಏನೂ ಅದು ಗಲೀಜಾಗೋದಿಲ್ಲ. ಎಷ್ಟು ನೀಟಾಗಿ ನೀವು ಎಲ್ಲ ಹೋದ್ರೂ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಈ ಪ್ಯಾಡಲ್ಲೂ ಕೂಡ ನೋಡಿ ಎಷ್ಟು ನಿಮಗೆ ಇದು ಮಾಡಿದ್ದಾರೆ, ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ನೋಡಿ. ಸ್ಟಿಕ್ಕರ್ ಹಾಕಿ ಅಳಿಸಿ, ಯಾವುದೇ ರೀತಿ ಓಪನ್ ಇಲ್ಲ ಇದರಲ್ಲಿ. ಈ ರೀತಿ ಒಂದು ಸೆಕ್ಯೂರ್ ಆಗಿ ನಮ್ಮ ಕಂಪನಿನಲ್ಲಿ ಪ್ಯಾಡ್ ನಿಮಗೆ ತಯಾರಿಸಿ ಕೊಟ್ಟಿರೋವಂಥದ್ದು. ಇದು ತುಂಬ ಬೆನಿಫಿಟ್ ಇದೆ ನಿಮಗೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು. ಎಲ್ಲರಿಗೂ ಒಳ್ಳೆ ಕಂಫರ್ಟಬಲ್ ಆಗಿದೆ. ಇದು ನಮ್ಮಲ್ಲಿ ಕೂಡ ಸಿಗುತ್ತೆ ನಿಮಗೆ. ಯಾರಿಗಾದರೂ ಬೇಕಂತ ಹೇಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ, ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಆರ್ಡ್ರ್ ಕೂಡ ಸಿಗುತ್ತೆ ನಿಮಗೆ, ಫ್ರೀ ಸರ್ವಿಸ್ ಕೂಡ ಇದೆ ಇದರಲ್ಲಿ. ಸೊ ಹಂಗಾಗಿ ನೀವು ಆರ್ಡ್ರ್ ಕೂಡ ಮಾಡ್ಕೊಬೋದು. ನೆಕ್ಸ್ಟು ಬನ್ನಿ, ಇದ್ರದ್ದು ಡೆಮೋ ಯಾವ ರೀತಿ ಇರುತ್ತೆ ನೀವು ಲೈವಾಗಿ ನೋಡಿ, ಅದರಲ್ಲಿ ಕೂಡ ನಿಮಗೆ ಏನಾದರೂ ಚೇಂಜಸ್ ಇದ್ದರೆ ಗೊತ್ತಾಗುತ್ತೆ ನಿಮಗೆ. ನಾನು ಹೇಳಿದ್ದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ನೆಕ್ಸ್ಟ್ ಇವಾಗ ಡೆಮೋದಲ್ಲಿ ತೋರಿಸ್ತೀನಿ ನಾನು. ಬನ್ನಿ ಡೆಮೋ ನೋಡೋಣ. ಹಾಯ್ ಫ್ರೆಂಡ್ಸ್, ಆವಾಗಲೇ ನಾನು ಪ್ಯಾಡ್ದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನೋಡಿ ಅದ್ರದ್ದು ಡೆಮೋ ಕೂಡ ನಾನು ಇವಾಗ ತೋರಿಸ್ತೀನಿ, ಮಾಡಿ ಲೈವಾಗಿ ನಿಮಗೆ. ಈಗ ನಾನೊಂದು ಪ್ಯಾಡ್ ತೊಗೊಂಡಿದ್ದೀನಿ ಇವಾಗ ಬಾಕ್ಸಿಂದ ನೋಡಿ. ಆ ಪ್ಯಾಡ್ ಕೂಡ ನಮಗೆ ಎಷ್ಟು ಸೇಫ್ಟಿಯಾಗಿ ಸ್ಟಿಕ್ಕರ್ ಮಾಡಿ ಎಷ್ಟು ನೀಟಾಗಿದೆ ನಿಮಗೆ ಈ ಪ್ಯಾಡ್ ನೋಡಿ. ಫುಲ್ ಓಪನ್ ಅಪ್ ಆಗಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ನೀಟಾಗಿ ಓಪನ್ ಮಾಡ್ಕೊತೀನಿ ನೋಡಿ. ಇದು ಕೂಡ ಎಷ್ಟು ಸೇಫ್ಟಿಯಾಗಿದೆ, ಮತ್ತು ಒಳಗಡೆ ಒಂದು ಲೇಯರ್ ಕೂಡ ಇದೆ ಇದರಲ್ಲಿ. ನಾನು ಇದು ಸ್ಟಿಕ್ ಮಾಡ್ಕೊತೀನಿ ಇವಾಗ ನೋಡಿ. ಸೇಮ್ ಅದೇ ರೀತಿ ನಾವು ಮಾರ್ಕೆಟ್ ಪ್ಯಾಡನ್ನು ಕೂಡ ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಎರಡನ್ನು ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಇವಾಗ ವಾಟರ್ ಹಾಕ್ತಾ ಬರ್ತೀನಿ. ಡಿಫ್ರೆನ್ಸ್ ನಿಮಗೆ ಇವಾಗಲೇ ಸ್ವಲ್ಪ ಗೊತ್ತಾಗ್ಬೋದು ಅನಿಸುತ್ತೆ ಮೇ ಬಿ ನೋಡಿ. ಫಸ್ಟು ನಾನು ಎರಡನ್ನು ಸಮಭಾಗವಾಗಿ ನೀರು ತೊಗೊಂಡಿದ್ದೀನಿ, ಯಾವುದು ಜಾಸ್ತಿ ಇಲ್ಲ ಯಾವುದು ಕಡಿಮೆ ಇಲ್ಲ. ನಾನು ಒನ್ ಬೈ ಒನ್ ಹಾಕ್ಕೊಂಡು ಬರ್ತೀನಿ ನೋಡಿ. ನಿಮಗೆ ಯಾಕೆ ಮಾರ್ಕೆಟ್ ಪ್ಯಾಡಲ್ಲಿ ಲೀಕ್ ಆಗುತ್ತೆ, ಇರ್ಚಿಂಗ್ ಆಗುತ್ತೆ, ನಿಮಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಎಲ್ಲದಕ್ಕೂ ನಿಮ್ಗೆ ಇವಾಗ ನಾನು ಹೇಳ್ತೀನಿ ಯಾಕೆ ಆ ಥರ ಎಲ್ಲ ಆಗುತ್ತೆ ಅಂತೇಳಿ. ಸೊ ನೋಡಿ, ನಾನು ನೀರು ಹಾಕ್ತಿದ್ದೀನಿ, ಇನ್ನೂ ಇಷ್ಟಿದೆ, ಆಲ್ರೆಡಿ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಫುಲ್ ಕಂಪ್ಲೀಟ್ ಆಯಿತು. ಸೊ ಅದೇ ರೀತಿ ಇವಾಗ ನಮ್ಮ ಕಂಪನಿಯ ಪ್ಯಾಡ್, ಅದಕ್ಕೂ ನಾನು ಸ್ವಲ್ಪ ಇವಾಗ ನೀರು ಹಾಕ್ತಾ ಇದ್ದೀನಿ ನೋಡಿ. ನಿಮಗೆ ಎಲ್ಲೂ ಒಂದು ಡ್ರಾಪ್ ಕೂಡ ಆಚೆ ಈಚೆ ಲೀಕ್ ಆಗ್ತಿಲ್ಲ ನೋಡ್ತಿರ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ನಾನು ಹಾಕ್ತಿರೋ ಅಷ್ಟು ನೀರು ನಿಮಗೆ ಡ್ರೈ ಆಗ್ತಾ ಇದೆ ಅಲ್ಲೇ. ಇದು ಕೂಡ ಫಿನಿಶ್ ಆಯಿತು ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಎಲ್ಲೋ ಔಟ್ ಸೈಡ್ ನೀರು ಲೀಕ್ ಆಗಿಲ್ಲ. ಇವಾಗ ಇದ್ರದ್ದು ವ್ಯತ್ಯಾಸ ತೋರಿಸ್ತೀನಿ ನೋಡಿ. ಈಗ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿಲ್ಲ ಅಂದ್ರೂ ಈ ಥರ ಟಚ್ ಮಾಡಿ ನೋಡಿ, ಫುಲ್ಲು ವೆಟ್ಟಾಗಿದೆ. ಕಾಣಿಸ್ತಿರ್ಬೋದು ನಿಮಗೆ ನನ್ನ ಕೈ ಫುಲ್ಲು ವೆಟ್ಟಾಗಿದೆ. ಸೊ ಅದೇ ರೀತಿ ನಮ್ಮ ಕಂಪನಿಯ ಪ್ಯಾಡ್ ನೋಡಿ, ಒಂದು ಚೂರು ನಿಮಗೆ ಎಲ್ಲೂ ಸ್ವಲ್ಪನೂ ವೆಟ್ನೆಸ್ ಕಾಣಿಸ್ತಿಲ್ಲ. ಪ್ರೆಸ್ ಮಾಡಿನೂ ಕೂಡ ನೋಡಿ, ನಾನು ಇಲ್ಲಿ ಪ್ರೆಸ್ ಮಾಡಿ ಫುಲ್ಲು ಔಟ್ ಸೈಡ್ ನೀರು ಹೋಗ್ತಿದೆ. ಇದನ್ನು ಪ್ರೆಸ್ ಮಾಡಿ ಹ್ಞೂ,
ಸ್ವಲ್ಪ ಬೇಕಾಗ್ತಿಲ್ಲ, ಯಾಕೆಂದರೆ ಎರಡಕ್ಕೂ ಒಂದೇ ಸಮ ನೀರು ಹಾಕಿದ್ದೀನಿ, ಆದರೂ ಕೂಡ ನಿಮಗೆ ಏನೂ ಆಗ್ತಿಲ್ಲ. ಇದನ್ನು ನಿಮಗೆ ಡಿಸ್ಪ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ, ಓಪನ್ ಮಾಡಿ ಇದರಲ್ಲಿ ಏನಿದೆ, ನಿಮಗೆ ಯಾಕೆ ಇದು ಇರ್ಚಿಂಗ್ ಆಗುತ್ತೆ, ಯಾಕೆ ಪೇಯ್ನ್ ಆಗುತ್ತೆ, ನೀವು ಯೂಸ್ ಮಾಡಿದಾಗ ಇದು ಯಾಕೆ ಲೀಕೇಜ್ ಆಗುತ್ತೆ ನೋಡಿ. ಇದು ಪ್ಲಾಸ್ಟಿಕ್ಕು, ನಿಮ್ಗೆ ಎಲ್ಲಿ ತಡಿಬೇಕು ಈ ಥರ ಪ್ಲಾಸ್ಟಿಕ್ ಇದ್ರೆ ನಿಮಗೆ. ಒಳಗಡೆ ಇರೋದೆಲ್ಲ ವೇಸ್ಟ್ ಕಾಟನ್ ನೋಡಿ, ವೇಸ್ಟ್ ಇದು ಪೇಪರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕಿರುವಂಥ ವೇಸ್ಟ್ ಇದು. ಇದು ನಿಮಗೆ ಎಲ್ಲಿ ತಡೆಯುತ್ತೆ, ಯಾವ ಎನರ್ಜಿ ತಡೆಯುತ್ತೆ, ನಿಮಗೆ ಎಷ್ಟು ಅವರ್ ನಿಮಗೆ ಇದನ್ನು ಸೆಕ್ಯೂರ್ ಮಾಡುತ್ತೆ ನಿಮಗೆ. ಸೊ ಹಂಗಾಗಿ ಇದನ್ನು ಯಾರೂ ಕೂಡ ಯೂಸ್ ಮಾಡಬೇಡಿ, ಸ್ವಲ್ಪ ಇವಾಗಲಾದ್ರೂ ಎಚ್ಚೆತ್ಕೊಳ್ಳಿ, ಇದ್ರ ಬಗ್ಗೆ ಮಾಹಿತಿ ತೊಗೊಳ್ಳಿ, ಒಳ್ಳೆ ಪ್ಯಾಡ್ನ ಯೂಸ್ ಮಾಡಿ, ನಿಮ್ಮ ಹೆಲ್ತ್ನ ನೀವು ಸೇಫ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಈ ಥರ ಪ್ಯಾಡ್ನೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಕೂಡ ಸಂಭವಿಸುತ್ತೆ. ಸೊ ಹಂಗಾಗಿ ಮತ್ತೆ ಇದನ್ನು ನಾನು ಇವಾಗ ಡಿಸ್ಪ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಲಾಸ್ಟ್ ನೀರು ಹಾಕಿದ್ದೀನಿ, ಎಲ್ಲೂ ಕೂಡ ವಿಟ್ನೆಸ್ ಇಲ್ಲ, ಇನ್ನೂ ತೇವ ಇಲ್ಲ. ಇದರಲ್ಲಿ 7 ಲೇಯರ್ ಕೂಡ ಇದೆ, ಇದು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದ್ರ ಬಗ್ಗೆ ಕೂಡ. ನಾನು ಈಗ ಒಂದೊಂದೇ ಲೇಯರ್ ನಾನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಇದರಲ್ಲಿ ಎನರ್ಜಿ ಚಿಪ್ ಕೂಡ ಇದೆ, ಎನರ್ಜಿ ಚಿಪ್ ಕೂಡ ಬಗ್ಗೆನೂ ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದಾದ್ರಂತೆ ಲೇಡೀಸಿಗೆ ಅವರವರ ಎನರ್ಜಿನ ಫುಲ್ಲು ತಡೆದಿಟ್ಕೊಂಡು ಕಾಪಾಡುವಂಥ ಶಕ್ತಿ ಕೂಡ ಇದರಲ್ಲಿದೆ, ಎನರ್ಜಿ ಚಿಪ್ಪಿಗಿದೆ. ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಸೊ ನೋಡಿ ಇದನ್ನು ನೀವು ಈ ಥರ ಡಿಸ್ಪ್ಯಾಚ್ ಮಾಡಿ ಕಮೋಡಿಗೆ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲೆಲ್ಲ ನೀವು ಇದನ್ನ ಬಿಸಾಕೋದು ಅವಶ್ಯಕತೆ ಇಲ್ಲ. ಈ ಥರ ನೀವು ಇದು ಮಾಡ್ಬೋದು, ಅದು ಪ್ಲಾಸ್ಟಿಕ್ಕು ಕಟ್ಟೆ ಆಗಲಿಲ್ಲ ನೀವು ನೋಡಿದ್ರಿ. ಇದನ್ನ ಈ ಥರ ಹಿಂಗೆ ಮಾಡಿ ನೀವು ಕಮೋಡಿಗೆ ಕೂಡ ಹಾಕ್ಕೊಬೋದು, ಎಲ್ಲೋ ಔಟ್ ಸೈಡ್ ಇದು ಮಾಡ್ದೇನೆ. ಸೊ ಇನ್ನೊಂದು ಲೇಯರು ನೋಡಿ, ಅದು ಕೂಡ ಎಷ್ಟು ಇದಾಗಿ ಬಂದಿದೆ, ಅದ್ರ ಮೇಲೆ ಇದೊಂದಿದೆ ನೋಡಿ ಲೇಯರು. ಸೊ ಅದರೊಳಗಡೆ ಇದು ಏನಪ್ಪ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಬಾಳೆದಿಂಡಿಂದ ತಯಾರು ಮಾಡಿರೋವಂಥ ಒಂದು ಲಿಕ್ವಿಡ್ ಇದು. ಸೊ ಇದು ನಿಮ್ಮ ಒಂದು ಎನರ್ಜಿಗೆ, ಒಂದು ಸೇಫ್ಟಿಗೆ, ಒಂದು ಸೆಕ್ಯೂರಿಗೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ಗೊತ್ತಿರ್ಬೋದು ಬಾಳೆದಿಂಡ ಎಲ್ಲರೂ ನೋಡಿರ್ತೀರ. ಇದನ್ನು ಇಲ್ಲಿ ಕಪ್ಪಿಗೆ ಹಾಕ್ತೀನಿ, ಇದು ಕೂಡ ನಿಮಗೆ ಇನ್ನೂ ಎಷ್ಟು ವಾಟರ್ನ ತಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಬೆನಿಫಿಟ್ ಇದೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಷ್ಟು ದಿನ ಮಾರ್ಕೆಟ್ ಪ್ಯಾಡ್ನ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಅವರೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕೆ ಅಂತ ಅಂದರೆ ನಾವು ತಿಳ್ಕೊಂಡ್ರೆ ಬೇರೆಯವ್ರಿಗೆ ಹೇಳೋದಿಕ್ಕೆ ಬರೋದು, ನಾವೇ ಇದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಮಾಹಿತಿ ತೊಗೊಂಡಿಲ್ಲ ಅಂದರೆ ಬೇರೆಯವ್ರಿಗೆ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ನೋಡಿ ಅದು 7 ಲೇಯರ್ ಅಂತ ಹೇಳಿದೆ, ಅಷ್ಟು ಲೇಯರ್ಗಳು ಕೂಡ ಒಂದೊಂದೇ ಒಂದೊಂದೇ ಓಪನ್ ಮಾಡಿ ಕೂಡ ನಾನು ತೋರಿಸಿದ್ದೀನಿ. ಇದನ್ನು ನೀವು ಅಲ್ಲಿ ಇಲ್ಲಿ ಕೂಡ ಇದು ಮಾಡೋದಿಕ್ಕೂ ಬೇಡ, ಯಾಕೆಂದರೆ ಇದು ಪ್ಯೂರ್ ಕಾಟನ್ ಆಗಿರೋದ್ರಿಂದ. ನೋಡಿ ಇದು ಈ ಥರ ಡಿಸ್ಪ್ಯಾಚ್ ಮಾಡಿ ನೀವು ಇದು ಕಮೋಡಿಗೆ ಯೂಸ್ ಮಾಡ್ಬೋದಂತ ಕೂಡ ನಾನು ಅವಾಗಲೇ ಹೇಳಿದ್ದೀನಿ ಇದನ್ನು. ಸೊ ಇದು ಈ ಥರ ಇರೋದ್ರಿಂದ ನಿಮಗೆ ಇನ್ನೂ ವಾಟರ್ ಹಾಕಿ ಕೂಡ ತೋರಿಸ್ತೀನಿ ನಾನು. ಅದಷ್ಟು ನೋಡಿ, ಆವಾಗಲೇ ಹಾಕಿದ್ದು ವಾಟರ್ಗೂ ಈ ಮತ್ತೆ ಇದನ್ನು ಹಾಕಿದ್ದೀನಿ, ಮತ್ತು ಅಷ್ಟೂ ಅದು ತಡೆಯೋ ಶಕ್ತಿ ಇದೆ ಇದಕ್ಕೆ. ಸೊ ಹಂಗಾಗಿ ಯಾರೆಲ್ಲ ಇದನ್ನು ಡೆಮೋ ವಿಡಿಯೋನ, ಮತ್ತು ನಾನು ಇದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಾ, ಯಾರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅನಿಸುತ್ತೆ, ಸೊ ಅವರೆಲ್ಲರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ಇದ್ರ ಬಗ್ಗೆ ಮಾಹಿತಿ ಕೂಡ ಹಾಕಿರ್ತೀನಿ. ನಿಮಗೆ ಫ್ರೀ ಸರ್ವಿಸ್ ಕೂಡ ಇರುತ್ತೆ, ಸೊ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದು ಕೂಡ ನಿಮಗೆ ಎಷ್ಟು ಸೇಫ್ ಆಗಿದೆ, ಇನ್ನೂ ಇಷ್ಟು ಮತ್ತೆ ಹಾಕಿದ ನೀರು ಕೂಡ ಹೀರ್ಕೊಂಡಿದೆ. ನಿಮಗೆ ಎಷ್ಟು ಅವರ್ ಇದು ನಿಮಗೆ ಸೇಫ್ಟಿ ಕೊಡುತ್ತೆ ಅನ್ನೋದನ್ನು ನೀವೇ ನಿಮಗೆ ಇವಾಗ ಡೈರೆಕ್ಟಾಗಿ ಈ ಡೆಮೋ ಮೂಲಕನೇ ನಿಮಗೆ ಗೊತ್ತಾಗಿರುತ್ತೆ. ಸೊ ಹಂಗಾಗಿ ಯಾರು ಇದನ್ನು ಮಿಸ್ ಮಾಡ್ಕೊಬೇಡಿ. ಇನ್ಮೇಲೆ ಯಾರು ಮಾರ್ಕೆಟ್ ಪ್ಯಾಡ್ನ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ಯಾಡ್ನ ಇವಾಗಲೇ ನೀವು ಚೇಂಜ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.